ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ಈಸಿ ಮತ್ತು ಸುಲಭವಾಗಿ ಮಾಡುವಂಥ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನು ಒಂದು ಬೌಲಿಗೆ 1 ಕಪ್ಪಷ್ಟು ಗುಲಾಬ್ ಜಾಮೂನ್ ಮಿಕ್ಸಿಗೆ ನೀರು ಅಥವಾ ಹಾಲಿನ ಸಹಾಯದಿಂದ ಚೆನ್ನಾಗಿ ಕಲಿಸಬೇಕು. ನಂತರ ಅದಕ್ಕೆ 1 ಸ್ಪೂನು ಎಣ್ಣೆ ಅಥವಾ ತುಪ್ಪದ ಸಹಾಯದಿಂದ ಚೆನ್ನಾಗಿ ನಾದಬೇಕು. ನಾದೋದ್ರಿಂದ ಅದು ತುಂಬ ಸಾಫ್ಟಾಗಿ ಬರುತ್ತೆ, ಆದ್ದರಿಂದ ನಾನು ನಾದ್ತಿದ್ದೀನಿ. ನಂತರ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಡಬೇಕು. ಒಂದು ಪ್ಲೇಟನ್ನು ಮುಚ್ಚಿ 1 15 ಮಿನಿಟ್ಸ್ ಬಿಡಬೇಕು. ಆ 15 ಮಿನಿಟ್ಸ್ ಟೈಮಲ್ಲಿ ನಾವು ಶುಗರ್ ಸಿರಪ್ ಮಾಡೋಣ. ಈ ಶುಗರ್ ಸಿರಪ್ ಮಾಡೋಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಸಕ್ಕರೆಗೆ ನಾನು 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆ ಸಕ್ಕರೆ ಏನು ಮಾಡಬೇಕು, ಚೆನ್ನಾಗಿ ಕರಗಬೇಕು. ಸಕ್ಕರೆ ಕರಗಿದ ನಂತರ ನೀವು ಏನು ಮಾಡಬೇಕು, ಅದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕ್ಕೋಬೇಕು. ಅದು ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಆ ಸಕ್ಕರೆ ಎಲ್ಲ ಕರಗಿ ನಂತರ ಅದು 2 ಕಪ್ ಇರೋಷ್ಟು ನೀರು 1 ಕಪ್ಪಿಷ್ಟು ನೀರಿಗೆ ಬಂದರೆ ಆವಾಗ ನಿಮ್ಮದು ಪರ್ಫೆಕ್ಟಾಗಿ ಸಕ್ಕರೆ ಪಾಕ ಆಗಿದೆ ಅಂತ ಹೇಳುವ ರೀತಿ. ನಂತರ ನಾವು ಮಾಡಿರೋಂಥ ಡೋ ಅಲ್ಲಿ ಒಂದೊಂದಾಗಿ ಚಿಕ್ಕ ಚಿಕ್ಕ ಪೋರ್ಷನ್ ಆಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ರೀತಿ ನೀವು ಮಾಡಿಕೊಂಡು, ನಾನು ಇಲ್ಲಿ ಮೀಡಿಯಂ ಸೈಜಿಗೆ ಮಾಡ್ಕೊಂಡಿದ್ದೀನಿ. ನಂತರ ಕಾದಿರೋಂಥ ಎಣ್ಣೆಗೆ ನೀವು ಒಂದೊಂದೇ ಹಾಕ್ತಾ ಫ್ರೈ ಮಾಡ್ಕೊತ ಬರಬೇಕು. ನೀವು ಡೀಪ್ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆ ಮಾತ್ರ ಕಲರ್ ಬಂದುಬಿಟ್ಟು ಒಳಗಡೆ ಮಾತ್ರ ಏನು ಬೆಂದಿರೋಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕು. ನೀವು ಸ್ವಲ್ಪ ಬ್ರೌನ್ ಬಂದಿದೆ ಅಂದ್ಬಿಟ್ಟು ತೆಗೆದುಬಿಟ್ರೆ ಶುಗರ್ ಸಿರಪ್ ಒಳಗಡೆ ಹಾಕಿದಾಗ ನಿಮಗೆ ಕಲರ್ ಸ್ವಲ್ಪ ಡಿಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಚೆನ್ನಾಗಿ ಕರಿದು ನಂತರ ಮಾಡಿರೋಂಥ ಶುಗರ್ ಸಿರಪ್ಗೆ ಒಂದೊಂದಾಗಿ ಹಾಕೊತ ಬರಬೇಕು. ಅಟ್ಲೀಸ್ಟ್ ಇದನ್ನು ನೀವು 2 ಅವರ್ಸನ್ನು ಬಿಡಬೇಕು. ಯಾಕಂದರೆ 2 ಅವರ್ಸ್ ಬಿಟ್ಟರೆ ಅದು ಚೆನ್ನಾಗಿ ಶುಗರ್ ಸಿರಪ್ ಎಲ್ಲ ಹೇಳ್ಕೊಂಡು ಸಾಫ್ಟಾಗಿರುತ್ತೆ, ಮತ್ತು ತಿನ್ನೋಕ್ಕೂ ಸಹ ನಿಮಗೆ ತುಂಬ ಖುಷಿಯಾಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಇದಕ್ಕೆ ಗಾರ್ನಿಷಿಂಗ್ಗೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬಾದಾಮಿನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಗಾರ್ನಿಷಿಂಗ್ಗೋಸ್ಕರ ಯಾವುದನ್ನು ಡ್ರೈ ಫ್ರೂಟ್ಸ್ನ ತೊಗೊಬೋದು, ಕ್ಯಾಶ್ಯೂಸ್ನ ತೊಗೊಬೋದು, ಪಿಸ್ತಾನ ತೊಗೊಬೋದು, ಯಾವುದನ್ನು ತೊಗೊಬೋದು. ನಾನು ಸುಮ್ಮನೆ ಬಾದಾಮಿನ ಸಹಿಂದ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಈಸಿ. ನಾನು ಇವಾಗ ಗಾರ್ನಿಷ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಕಟ್ ಮಾಡ್ಕೊತಾ ಇದ್ದೀನಿ ಬಾದಾಮಿನ. ಇವಾಗ ನಾನು ಮಾಡಿರೋಂಥ ಗುಲಾಬ್ ಜಾಮೂನು ಸಹ ನೋಡಿ ನೀವು ಹೇಗೆ ಬಂದಿದೆ ಅಂತ. ನಂತರ ನಾನು ಇದನ್ನು ಒಂದು ಬೌಲಿಗೋಸ್ಕರ ಏನು ಮಾಡ್ಕೊತಿದ್ದೀನಿ, ಸರ್ವ್ ಮಾಡೋಕ್ಕೋಸ್ಕರ ಒಂದು ಬೌಲಿಗೆ ಹಾಕ್ಕೊತಿದ್ದೀನಿ. ನಂತರ ಶುಗರ್ ಸಿರಪ್ನ ಹಾಕ್ತಾ ಇದ್ದೀನಿ, ನೋಡೋಕ್ಕೂ ಸಹ ಚೆನ್ನಾಗಿ ಕಾಣುತ್ತೆ. ಮತ್ತು ಇದಕ್ಕೆ ನಾನು ಬಾದಾಮಿಯಿಂದ ನಾನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಮತ್ತು ಸುಲಭವಾಗಿ ಮಾಡುವಂಥ ಗುಲಾಬ್ ಜಾಮೂನ್ ಯಾರು ಸಹ ಮಾಡ್ಬೋದು. ಥ್ಯಾಂಕ್ ಯು.